ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಎಲ್ಲರಿಗೂ ಒಂದು ಯೂಸ್ಫುಲ್ ಆಗೋದು, ಒಂದು ಹಳ್ಳಿಯವ್ರಿಗೆ ಮತ್ತು ರೈತರಿಗೆ, ಮತ್ತು ಮುಖ್ಯವಾಗಿ ರೈತರಿಗೆ ಅದು ಉಪಯೋಗ ಜಾಸ್ತಿ ಆಗೋದು, ಮತ್ತು ಸಿಟಿಗಳಲ್ಲೂ ಕೂಡ ಕೆಲವು ಕಡೆ ಇದು ಉಪಯೋಗ ಅಂತ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಯಾವತ್ತು ಅಂತ ಹೇಳಿದ್ರೆ ನೋಡಿ ಫ್ರೆಂಡ್ಸ್, ಇವತ್ತಿನ ದಿನ ಒಂದು ತೆಂಗಿನ ಮರ ಮತ್ತು ಬೇರೆ ಕಡೆ ಒಂದು ಸಿಟಿನಲ್ಲಿ ತುಂಬಾ ಮರಗಳಿದ್ದು ಇರುತ್ತೆ. ಅಂಥ ಒಂದು ಸಿಟಿಗಳಲ್ಲಿ ಒಂದು ಪಕ್ಷಿಗಳಿಗೆ ಗೂಡು ಕಟ್ಟನ್ನು ಕಟ್ಟುತ್ತೆ. ಆ ಪಕ್ಷಿಗಳಿಂದ ಏನು ಪ್ರಾಬ್ಲಮ್ ಇಲ್ಲ, ಪಕ್ಷಿಗಳಿಂದ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದಂದರೆ ಒಂದು ಕಾಗೆಗಳಲ್ಲಿ ಮತ್ತು ಗರುಡನಲ್ಲಿ. ಏನಿದು ಕಾಗೆ ಮತ್ತು ಗರುಡನಲ್ಲಿ ಏನು ಪ್ರಾಬ್ಲಮ್ ಇದೆ, ಅವು ಗೂಡು ಕಟ್ಟೋದಿಂದ ನಮಗೇನು ಪ್ರಾಬ್ಲಮ್ಮು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ಅದು ಒಂದು ನಿಮಗೆ ಹೇಳೇಬೇಕು, ನಿಮಗೆ ತಿಳಿಸೇಬೇಕು. ಅದು ಯಾವುದು ಅಂತ ಹೇಳಿದ್ರೆ, ಈ ಕಾಗೆ ಮತ್ತು ಗರುಡ ಈ ಒಂದು ಗೂಡು ಕಟ್ಟುತ್ತಲ್ಲ, ಈ ಗೂಡು ಕಟ್ಟುವಾಗ ಒಂದು ಕಡ್ಡಿಗಳನ್ನ ಹುಲ್ನ ಈ ಥರ ಒಂದು ಎತ್ಕೊಂಡಾಗ ಎಲ್ಲ ಒಂದು ಸಂಗ್ರಹಿಸಿ ಅವೇ ಒಂದು ಗೂಡು ಕಟ್ಟುತ್ತೆ. ಅದ್ರ ಜೊತೆಗೆ ಒಂದು ವಿಷದ ಮುಳ್ಳು ಅನ್ನೋದು ಬರುತ್ತೆ. ಆ ವಿಷದ ಮುಳ್ಳು ಕೂಡ ಒಂದು ಇಕ್ಕುತ್ತೆ ಅಂತಲೇ ಹೇಳ್ಬೋದು. ಆ ವಿಷದ ಮುಳ್ಳಿಂದ ನಮಗೇನು ತೊಂದರೆ ಆಗುತ್ತೆ ಅಂತ ನೀವು ಕೇಳ್ಬೋದಾ? ಹೌದು ಫ್ರೆಂಡ್ಸ್, ಇವಾಗ ಒಂದು ಕಾಗೆ ಗೂಡು ಕಟ್ಟಿರುತ್ತೆ, ಅದು ಮೊಟ್ಟೆ ಇಕ್ಕಿ ಮರಿ ಮಾಡಿ ಹೊರಟೋಗುತ್ತೆ. ಆ ಮೊಟ್ಟೆ ಇಕ್ಕಿ ಮರಿ ಮಾಡಿ ಹೊರಟೋದ ಮೇಲೆ ಆ ಗೂಡು ಗಾಳಿ ಮಳೆ ಅನ್ನೋ ಬಿದ್ದು ಕೆಳಗಡೆ ಬಿದ್ದು ಅಲ್ಲೇ ಇರುತ್ತೆ, ಅದು ಯಾರಿಗೂ ಕೂಡ ಎತ್ತಾಕಲ್ಲ. ಅಂಥ ಒಂದು ಟೈಮಲ್ಲಿ ಆ ಮುಳ್ಳನ್ನ ನಾವೇನನ್ನು ತುಳಿದಾಗ ತುಂಬಾ ವಿಷ ಇರುತ್ತೆ. ಆ ಮುಳ್ಕಚ್ಚಿದಾಗ ತೆಗ್ದಾಕಿದ್ರೆ ಏನಾಗಲ್ವಲ್ಲ ಅಂತ ಕೇಳ್ಬೋದು. ತೆಗ್ದಾಕಿದ್ರು ಕೂಡ ಅದರಲ್ಲಿರೋ ಒಂದು ವಿಷದ ಮುಳ್ಳು ತುಂಬಾ ಡೇಂಜರ್ ಅಂತಲೇ ಹೇಳ್ಬೋದು. ಕಾಲು ಊತ ಬರುತ್ತೆ, ಮತ್ತು ಸೆಪ್ಟಿಕ್ ಆಗುತ್ತೆ, ತುಂಬ ಒಂದು ಗೀವು ಇದೆಲ್ಲ ತುಂಬಿಕೊಂಡೇ ತುಂಬಿಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಇದು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ನನಗೂ ಕೂಡ ಆಗಿತ್ತು. ಅದು ಯಾವುದೇ ಅಂತ ಹೇಳಿದ್ರೆ, ಈ ತೆಂಗಿನ ಮರದಲ್ಲಿ ಒಂದು ಬುಡದ ಹತ್ರ ಹೋಗೋವಾಗ ಅದು ನಾನು ಕಚ್ಕೊಂಡಿತ್ತು. ಅದು ಯಾವ ಮುಳ್ಳು ಅಂತ ಬನ್ನಿ, ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ, ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋಲಿ ಕೊಡೋಣ. ನೋಡಿ ಫ್ರೆಂಡ್ಸ್, ಆ ಮುಳ್ಳಿದೆ ನೋಡಿ ಹೇಗಿದೆ, ತುಂಬಾ ಒಂದು ಡೇಂಜರ್ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಇದರ ಒಂದು ಆಕಾರ ನೋಡಿ, ನಿಮಗೆ ಕೂಡ ಗೊತ್ತಾಗುತ್ತೆ. ನೋಡಿದ್ರಲ್ವಾ ಎಷ್ಟು ಶುದ್ಧ ಇದೆ ನೋಡಿ. ಈ ಮುಳ್ಳಿಂದ ಏನಪ್ಪ ನಮಗೆ ಪ್ರಾಬ್ಲಮ್ ಅಂತ ನೀವು ಕೇಳ್ಬೋದು. ನೋಡಿ, ಇದು ಕುಚ್ಕೊಂಡಾಗ ತುಂಬಾ ಒಂದು ರಕ್ತ ಬರುತ್ತೆ, ಮತ್ತು ಇದು ಒಳಗಡೆ ಇರೋ ಗಂಟ ತುಂಬಾ ಕೆಲಸ ಕೊಡುತ್ತೆ, ಜೀವ ಜೀವ ಅಂತ ಇರುತ್ತೆ, ಮತ್ತು ಕಾಲು ಊತ ಬರುತ್ತೆ, ಇದೆಲ್ಲ ಆಗೇ ಆಗುತ್ತೆ. ಇದಕ್ಕೆ ಒಂದು ಮನೆ ಮದ್ದು, ಒಂದು ಡಾಕ್ಟ್ರಿಗೆ ಹೋಗೋಂಗಿಲ್ಲ, ಒಂದು ಹಾಸ್ಪಿಟ್ಲಿಗೆ ಹೋಗೋಂಗಿಲ್ಲ, ಇದಕ್ಕೊಂದು ಮನೆ ಮದ್ದು ನಮ್ಮ ಪ್ರಕೃತಿನಲ್ಲೇ ಇದ್ದೇ ಇರುತ್ತೆ. ಇದು ನೀವು ಕೂಡ ನೋಡಿರ್ತೀರ, ಅದು ಯಾವುದಂತ ಹೇಳ್ತೀನಿ ಬನ್ನಿ. ಇವತ್ತು ನೋಡಿ ಫ್ರೆಂಡ್ಸ್, ಇದನ್ನು ನೀವು ತುಂಬ ಜಾಗದಲ್ಲಿ ನೋಡಿರ್ತೀರ ಈ ಮರನ, ಆದರೆ ಒಂದು ಉಪಯೋಗ ಯಾರಿಗೂ ಕೂಡ ಗೊತ್ತಿರಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ. ಯಾರೋ ಒಬ್ಬರು ಹಿರಿಯರು ಹೇಳಿದೊಂದು ಮಾತು ನನಗೂ ಕೂಡ ಆದಾಗ, ಏ ಈ ಥರ ಮಾಡಪ್ಪ ಸೆರೋಗುತ್ತೆ ಅಂತ ಹೇಳಿದ್ರು. ಅದೇನೂ ಇಲ್ಲ ಫ್ರೆಂಡ್ಸ್, ಒಂದು ಎರಡೇ ಡ್ರಾಪ್ ಬಿಟ್ಟರೆ ಸಾಕು, ಕ್ಲೀನಾಗಿ ಒಂದು ವಿಷ ಕೂಡ ಎಲ್ಲ ಆಚೆ ಕಡೆಯೇ ಹಾಕುತ್ತೆ ಅಂತಲೇ ಹೇಳ್ಬೋದು. ಅದು ಯಾವುದು ಅಂತ ಹೇಳಿದ್ರೆ ನೋಡಿ, ಇದೆ ಏನಪ್ಪ ಹಲಸಿನ ಮರ ತೋರಿಸ್ತಾ ಇದ್ದಾನಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡೋದಕ್ಕೆ ಏನೂ ಇಲ್ಲ. ನೋಡಿ ಫ್ರೆಂಡ್ಸ್, ಈ ಹಲಸಿನ ಮರ ನಾವು ಯೂಸ್ ಮಾಡೋದಂದರೆ ಒಂದು ತಿನ್ನೋದಕ್ಕೆ, ಇದರಲ್ಲಿ ಒಂದು ಬಿಡೋ ಹಣ್ಣಿಗೆ ನಾವು ತಿನ್ನೋದಕ್ಕೆ ಅಷ್ಟೇ ನಾವು ಅಂದ್ಕೊಂಡಿರೋದು. ಆದರೆ ಈ ಒಂದು ಎಲೆನಲ್ಲೂ ಕೂಡ ಒಂದು ಆಯುರ್ವೇದ ಅಂತಲೇ ಇದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೋಡಿ, ಈ ಎಲೆ ಹಿಂಗೆ ಕಿತ್ತಿದಾಗ ಸುಮಾರು ಇದರಲ್ಲಿ ಒಂದು ಹಾಲು ಬರುತ್ತೆ, ಇದರಲ್ಲಿ ಕಾಣಿಸ್ತಾ ಇರ್ಬೋದು. ಈ ಹಾಲನ್ನ ಆ ಒಂದು ಮುಳ್ಳು ಕುಚ್ಚಿರೋ ಜಾಗಕ್ಕೆ ಜಾಸ್ತಿ ಬೇಡ, ಎರಡೇ ಎರಡು ಡ್ರಾಪ್ ಬಿಟ್ಟರೆ ಸಾಕು. ಎರಡೇ ಎರಡು ಡ್ರಾಪ್ ಬಿಟ್ಟರೆ ಆ ಒಂದು ಮುಳ್ಳಲ್ಲಿರೋ ಒಂದು ವಿಷ, ನಮ್ಮ ದೇಹಕ್ಕೆ ಸೇರೋ ಒಂದು ವಿಷ ಎಲ್ಲ ಕಂಪ್ಲೀಟ್ ಹೊರಗಡೆ ಹಾಕುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಅಷ್ಟೊಂದು ಮಹತ್ವ ಇದೆ ಈ ಒಂದು ಹಲಸಿನ ಸೊಪ್ಪು ಹಾಲು. ನೋಡಿ, ನಮಗೇನು ಕೂಡ ಗೊತ್ತಿರಲ್ಲ ಇದ್ರ ಬಗ್ಗೆ. ಒಂದು ಹಿರಿಯರು ಆಗಿನ ಕಾಲಕ್ಕೆ ಒಂದು ಆಯುರ್ವೇದ ಅಂತ, ಆಗಿನ ಕಾಲಕ್ಕೆ ಯಾವುದೇ ರೀತಿಯಾಗಿ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾ ಇರಲಿಲ್ಲ, ಒಂದು ಟಿಂಚರು ಆಳು ಮುಳು ಏನು ಆಗ್ತಾ ಇರಲಿಲ್ಲ. ಇದೇ ಒಂದು ಅವ್ರಿಗೆ ಇದೊಂದೇ ರಾಮಬಾಣ ಅಂತಲೇ ಹೇಳ್ಬೋದು. ನೋಡಿ
ನಮಗೆ ಏನು ಕೂಡ ಗೊತ್ತಿರಲಿಲ್ಲ. ಆದರೆ ಈ ಮರ ಇಷ್ಟು ಒಂದು ಒಳ್ಳೆಯ ಮಹತ್ವವನ್ನು ಪಡೆದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ವಿಷದ ಮುಳ್ಳು ಯಾರಿಗನ್ನು ಕುಚ್ಚಿದರೆ ಅವ್ರಿಗೂ ಕೂಡ ಒಂದು ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡಿ, ಒಳ್ಳೊಳ್ಳೆ ಈ ಥರ ಒಂದು ಒಳ್ಳೊಳ್ಳೆ ವಿಡಿಯೋ ಮಾಡಾಗ್ತಾನೆ ಇರ್ತೀನಿ, ಎಲ್ಲರಿಗೂ ಒಂದು ಯೂಸ್ಫುಲ್ ಆಗೋಂಥ ವಿಡಿಯೋ. ಆದರೆ ನಾವು ಹಳ್ಳಿಯವರು, ನಾವು ರೈತರು ಅಂತ ಯಾರೂ ನಮಗೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಆದ ಅಟ್ಲೀಸ್ಟ್ ನೀವಾದರೂ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಒಳ್ಳೆ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಅಂತ. ಓಕೆ ಫ್ರೆಂಡ್ಸ್, ಬಾಯ್.